ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ 144 ಸೆಕ್ಷನ್ ಜಾರಿಯಾಗಿದೆ. ಆಗಸ್ಟ್ 26 ರಂದು ಪ್ರತಿಭಟನೆ ಫಿಕ್ಸ್ ಆಗಿದ್ದಂತಹ ಹಿನ್ನೆಲೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಇಂದ ಫಿಕ್ಸ್ ಆಗಿದ್ದಂತಹ ಪ್ರತಿಭಟನೆ ಜಾಥಾ ರ್ಯಾಲಿ ಅಹಿತಕರ ಘಟನೆ ನಡೆಯದಂತೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಯಾವುದೇ ರಾಜಕೀಯ ಸಭೆಗಳನ್ನು ನಡೆಸುವಂತಿಲ್ಲ. ಬೆಳಗ್ಗೆ 6 ಗಂಟೆಯಿಂದಲೇ ಜಾರಿಯಾಗಿರುವಂತಹ ನಿಷೇಧಾಜ್ಞೆ ಆಗಸ್ಟ್ 24 ಅಂದ್ರೆ ಇವತ್ತಿಂದ ಆಗಸ್ಟ್ 27 ರ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಇದೇ ವೇಳೆ ಕೊಡಗಿನಲ್ಲಿ ಮದ್ಯ ಮಾರಾಟಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಪಿಎಫ್ಐ ಕಾರ್ಯಕರ್ತರು ಬಂದಿದ್ದಾರೆ ಅನ್ನುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇರೆಗೆ ಈ ನಿರ್ಧಾರಕ್ಕೆ ಬರಲಾಗಿದೆ. ಅದಷ್ಟೇ ಅಲ್ಲ, ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಕ್ರಮ ಜಾರಿ ಆಗಬೇಕಾಗಿತ್ತು. ಆದರೆ ಈ ಕ್ರಮ ಜಾರಿ ಆಗಿರೋದ್ರಿಂದ 144 ಸೆಕ್ಷನ್ ವಿಧಿಸಿರೋದ್ರಿಂದ ಅದನ್ನ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದ ಮುಖಂಡರು ಸ್ವಾಗತರಿಸಿದ್ದಾರೆ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ, ಇವ್ರ ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಅದನ್ನ ಸ್ವಾಗತ ಮಾಡಿ. ಅಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮವನ್ನ ರದ್ದುಪಡಿಸಲಾಗಿದೆ. ಇವತ್ತಿಂದ 4 ದಿನಗಳ ಕಾಲ ಕೊಡಗಿನಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಆಗಸ್ಟ್ 24ರಿಂದ 27ರವರೆಗೆ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕೊಡಗು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಇವತ್ತಿಂದ ನಿಷೇಧಾಜ್ಞೆ ಜಾರಿಯಾಗಿದೆ ಕೊಡಗಿನಲ್ಲಿ, ಸೊ ಯಾವ ರೀತಿ ಆಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ? ಕೊಡಗು ಜಿಲ್ಲೆಯಲ್ಲಿ ಏನು ಇವತ್ತಿನಿಂದ 4 ದಿನಗಳ ಕಾಲ ಅಂದ್ರೆ 27ರವರೆಗೆ ಏನು 144 ಸೆಕ್ಷನ್ ಅನ್ನ ಹಾಕಿರ್ತಕ್ಕಂಥದ್ದು, ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಸಭೆ ಸಮಾರಂಭಗಳಾಗಿರ್ಬೋದು, ಅಂದ್ರೆ ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಯಾವುದು ಕೂಡ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೊಡಗು ಜಿಲ್ಲೆಯಾದ್ಯಂತ ಮಾಡಿಕೊಂಡಿದೆ. ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿರ್ತಕ್ಕಂಥದ್ದು, ತಪಾಸಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಕೊಡಗು ಜಿಲ್ಲೆಯ ಪರಿಸ್ಥಿತಿ ಅಂದ್ರೆ ಮಡಿಕೇರಿ ನಗರ ಆಗಿರ್ಬೋದು, ಸೋಮವಾರಪೇಟೆ ಆಗಿರ್ಬೋದು, ಈ ತರ ಎಲ್ಲಾ ನಗರಗಳ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಜನರ ಓಡಾಟ ಕೂಡ ಎಂದಿನಂತೆ ಮುಂದುವರೆದಿದೆ. ಆದ್ರೆ 144 ಸೆಕ್ಷನ್ ಇರೋದ್ರಿಂದ ಯಾವುದೇ ರೀತಿಯ ರಾಜಕೀಯ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇಡೀ ಜಿಲ್ಲೆಯಾದ್ಯಂತ ಕಾಕಿ ಕಣ್ಗಾವಲಿಟ್ಟಿರ್ತಕ್ಕಂಥದ್ದು ಸಭಾ. ಧನ್ಯವಾದ ಪ್ರಜ್ವಲ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.